ದುಹಿತುರ್ದೇವತಾ ಮೌಳಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯ ಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಮಹಾವ್ಯಾಕರಣಾಂಬೋಧಿ ಮಂಥಮಾನಸ ಮಂದರಂ ಕವಯಂತಂ ರಾಮಕೀರ್ತ್ಯ ಹನುಮಂತಮುಪಾಸ್ಮಹೇ ಮುಖ್ಯ ಪ್ರಾಣಾಯ ಭೀಮಾಯ ನಮೋ ಯಸ್ಯ ಭುಜಾಂತರಂ ನಾನಾವೀರ ಸುವರ್ಣಾನಾಂ ನಿಕಷಾಶ್ಮಾಯಿ ತಂಬಭೌ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯ ನಾರ್ಣವೇ ವಿಹರಂತೋ ಮಹೀಯಾಂ ಸಹ ಪ್ರಿಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌ ಪುನೀಯಾನ್ನಃ ಮಹೀಧರ ಪದಾಶ್ರಯ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ವಾಲಿಯ ಮರಣಾನಂತರದ ಘಟನೆಯನ್ನು ವಿವರಿಸ್ತಾ ಏನೇನು ಸಂಗತಿಗಳು ಸಹಜವಾಗಿ ಒಂದು ಸಾವಿನ ಹಿನ್ನೆಲೆಯಲ್ಲಿ ಕಾಣುತ್ತೋ ಅದೆಲ್ಲದಕ್ಕೂ ಆ ವೇದಿಕೆ ಸಾಕ್ಷಿಯಾಯಿತು. ಅಲ್ಲೊಬ್ಬ ವೃದ್ಧ ತಾರೆಯ ವಿಲಾಪಕ್ಕೆ ಸಮಾಧಾನ ಹೇಳುವ ಕೆಲವು ಮಾತುಗಳನ್ನಾಡಿದ. ಲಕ್ಷ್ಮಣನು ಕೂಡ ಅದಕ್ಕನುಗುಣವಾಗಿಯೇ ಸಮಾಧಾನದ ನುಡಿಗಳನ್ನ ಆಡುವಂಥದ್ದನ್ನ ಮುಂದುವರಿಸ್ತಾ ಇದ್ದಾನೆ ಅನ್ನುವ ಭಾಗವನ್ನು ನಾವು ನೋಡ್ತಾ ಇದ್ದೆವು. ಸುಗ್ರೀವ ಕಿಮಿದಂ ದೈನ್ಯಂ ತಾರಾಂ ಸಾಂತ್ವಯ ಸುವ್ರತಾಂ ಆರೋಪ್ಯ ಶಿಬಿಕಾಂ ಶೀಘ್ರಂ ದೇಹೋ ನಿರ್ಹ್ರಿಯತಾಮಿತಿ. ಆ ವೃದ್ಧ ಈ ರೀತಿ ಮಾತುಗಳನ್ನ ಆಡ್ತಾ ಇರಬೇಕಾದ್ರೆ ಅಲ್ಲಿರುವ ವಾನರ ಸ್ತ್ರೀಯರೆಲ್ಲರೂ ಕೂಡ ತಮ್ಮ ಅಳುವನ್ನ ತಡೆಯಲಾರದೆ ಇನ್ನೂ ಹೆಚ್ಚು ಹೆಚ್ಚು ನೆನಪುಗಳಿಂದ ಸಿಲುಕಿ ನೆನಪುಗಳ ಮಧ್ಯೆಯಲ್ಲಿ ಸಿಲುಕಿ ತಮ್ಮ ದುಃಖವನ್ನ ತಡೆಯಲಾರದೆ ಹೆಚ್ಚು ಹೆಚ್ಚು ವ್ಯಥೆಗೊಳಗಾದ್ರು. ಆಗ ಶುಭ ಲಕ್ಷಣನಾದ ಲಕ್ಷ್ಮಣ ಈ ರೀತಿ ಮಾತಾಡಿದ ಅಂತ ನಾವು ನೋಡಿದ್ದೆವು. ಹೇ ಸುಗ್ರೀವ, ಕಿಮಿದಂ, ಏನಿದು ಅಂದ್ರೆ ಈ ರೀತಿ ಘಟನೆ ನಡೀತಾ ಇರ್ಬೇಕಾದ್ರೆ ಸುಮ್ಮನೆ ಇದ್ಯಲ್ವ ನೀನು? ತಾರಾಂ ಸುವ್ರತಾಂ ತಾರಾಂ ಸಾಂತ್ವಯ, ಅತ್ಯಂತ ಸದ್ಗುಣಶೀಲಳಾದಂತಹ ತಾರೆಯನ್ನ ಸಾಂತ್ವನ ಪಡಿಸು. ವಾಲಿಯ ಮರಣದ ದುಃಖ ಎಲ್ಲರಿಗೂ ಉಂಟಾಗುವಂಥದ್ದೇ. ಆದ್ರೆ ಈಗ ಆ ಘಟನೆ ಮುಗಿದು ಹೋದ್ಮೇಲೆ ಮತ್ತೂ ಅದರಲ್ಲಿ ಮುಂದುವರಿಯುವುದಕ್ಕೆ ಅರ್ಥ ಇಲ್ಲ. ಆದ್ರಿಂದ ಕೂಡ್ಲೆ ಶಿಬಿಕಾಂ ಆರೋಪ್ಯ ದೇಹ ನಿರ್ಹ್ರಿಯತಾಂ, ಬೇಗನೆ ಈ ವಾಲಿಯ ಶರೀರವನ್ನ ಇಲ್ಲಿಂದ ಕೊಂಡೊಯ್ಯಿರಿ, ಸಂಸ್ಕಾರಕ್ಕೆ ಅಣಿ ಮಾಡಿ. ದೇಹ ನಿರ್ಹ್ರಿಯತಾಂ, ನಿರ್ಹ್ರಿಯತ ಅಂದ್ರೆ ಸಂಸ್ಕಾರಕ್ಕೆ ಒಳಪಡಿಸಲಿ. ಉದಾಹರಣೆಗೆ ಅಂದ್ರೆ ನಿರ್ಹರಣ ಅನ್ನುವ ಶಬ್ದಕ್ಕೆ ಊರ್ಧ್ವ ಸಂಸ್ಕಾರ, ಔರ್ಧ್ವ ದೈಹಿಕ ಕರ್ಮ ಅಂತಾನೆ ನಿರ್ಹರಣ ಅನ್ನುವ ಶಬ್ದಕ್ಕೆ ಬಳಕೆ ಇದೆ. ಅದರಿಂದಾಗಿ ನಿರ್ಹ್ರಿಯತಾಂ ಅನ್ನುವ ಶಬ್ದವನ್ನು ಬಳಸಿದ್ರ ಅರ್ಥ ಔರ್ಧ್ವ ದೈಹಿಕ ಕರ್ಮವನ್ನ ಮಾಡಿಸು, ಬೇಗ ಮಾಡು ಅಂತ. ಹೇ ಸುಗ್ರೀವ, ಎಲೆ ಸುಗ್ರೀವನೇ, ಈಗ ಇನ್ನೂ ಅಳತಾ ಕೂತ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇಲ್ಲ. ಅಳ್ತಾ ಇರೋದ್ರಿಂದ ಯಾರು ವಾಪಸ್ ಬರುವುದೂ ಇಲ್ಲ. ಆದ್ರಿಂದಾಗಿ ನಿನ್ಗೆ ಕೊಟ್ಟ ಜವಾಬ್ದಾರಿಯಂತೆ ನೀನು ಅಧಿಕಾರ ಸಿಕ್ಕುವುದು ಅನ್ನೋದೆಲ್ಲ ನಂತರದ ಪ್ರಸಂಗ. ಈಗ
ಅಣ್ಣನ ಶರೀರದ ಸಹಜ ಸಂಸ್ಕಾರಕ್ಕೆ ನೀನು ಅಣಿ ಮಾಡು ಬೇಗ, ಅದು ಅಗತ್ಯ ಈಗ ಮಾಡಬೇಕಾದ ಕ್ರಿಯೆಗಳಲ್ಲಿ. ಆದ್ರಿಂದಾಗಿ ಬೇಗ ಸಿದ್ಧನಾಗುವಂತ ಸುಗ್ರೀವನನ್ನ ಎಬ್ಬಿಸ್ತಾನೆ. ಅಂದ್ರೆ ಸುಗ್ರೀವನಿಗೆ ಅವನು ಈಗ ಕಂಗಾಲಾಗಿದ್ದಾನೆ. ಅದು ಸಾವು ಯಾವತ್ತಿದ್ರೂ ಕೂಡ ಒಳಗಿನಿಂದ ಒಂದು ಕೊಂಡಿಯನ್ನ ಮತ್ತೆ ಮೊದಲಿನಂತೆ ಗಟ್ಟಿ ಮಾಡುತ್ತೆ. ಅದು ಸುಲಭದಲ್ಲಿ ತಪ್ಪಿಸಿಕೊಳ್ಳಿಕ್ಕಾಗುವಂಥದ್ದಲ್ಲ. ಅದಕ್ಕೆ ಹೇಳ್ತಾನೆ, ಹೇ ಸುಗ್ರೀವ, ಕಿಮರ್ಥಂ ಏವಂ ವಾಲಿ ಮರಣಾನಂತರಂ ದುಃಖೇನ ಏಕತ್ರ ತೂಷ್ಣೀಂ ಉಪವಿಶಸಿ, ಕಿಂ ಪ್ರಯೋಜನಮಸ್ತಿ ತಸ್ಮಿನ್ ವಿಷಯೆ. ಏಷಾ ಸುಶೀಲಾ ತಾರಾ ದುಃಖಿತಾ ಅಸ್ತಿ, ತಾಂ ಸಾಂತ್ವಯ ಸಮಾಧಾಯ ಅಂತಃಪುರಂ ನಯ, ಅಥವಾ ಆ ಸಂಸ್ಕಾರ ಪ್ರದೇಶಂ ನಯ. ಪ್ರಥಮಂ ವಾಲೇ ವಾಲಿನಃ ಶರೀರಂ ಶಿಬಿಕಾಯಾಂ ನಿಧಾಯ ತಸ್ಯ ದೇಹಸ್ಯ ಔರ್ಧ್ವದೇಹಿಕಂ ಕರ್ಮ, ಶೀಘ್ರಂ ಕರ್ತವ್ಯಂ ತದರ್ಥಂ ಸಿದ್ಧೋಭವ ಇತಿ ಆದಿಶತಿ. ಸುಗ್ರೀವ ಸಂಬೋಧನ ಪ್ರಥಮ, ಕಿಂ ಇದಂ ನಪುಂಸಕಲಿಂಗ ಪ್ರಥಮ ವಿಭಕ್ತಿ ಏಕವಚನ ಎರಡು ಕೂಡ. ಕಿಮಿದಂ ಅಂದ್ರೆ ಏನ್ ಹೇಳ್ತಾ ಇದ್ದಿ ಅಂದ್ರೆ ಅದರರ್ಥ ಯಾಕೆ ವ್ಯರ್ಥವಾದ ಕೆಲಸದಲ್ಲಿ ನಿನ್ನನ್ನು ತೊಡಗಿಸಿಕೊಂಡಿದ್ದಿ ಅಂತ ಕೇಳಿದ ಹಾಗೆ. ನಿರ್ಹರಣ ದೈನ್ಯಂ ದ್ವಿತೀಯ ವಿಭಕ್ತಿ ಪ್ರಥಮ ವಿಭಕ್ತಿ ಏಕವಚನ, ತಾರಾಂ ದ್ವಿತೀಯ ಏಕ, ತಾಂತ್ವಯ ಲೋಟ್ ಮಧ್ಯಮ ಏಕ, ಶಾಂತ್ವ ಸಾಮ ಪ್ರಯೋಗೇ ಅಂತ ಲೋಟ್ ಮಧ್ಯಮ ರೂಪ, ಸುವ್ರತಾಂ ಸ್ತ್ರೀಲಿಂಗ ದ್ವಿತೀಯ ಏಕ ಆಗದ ಹಾಗೆ, ಆರೋಪ್ಯ ಲೆಪ್ರತೆ ಅಂತ ಮವ್ಯಂ, ಶಿಬಿಕಾಂ ದ್ವಿತೀಯ ಏಕ, ಶೀಘ್ರಂ ಅವ್ಯಯ ಅದು ಕ್ರಿಯಾ ವಿಶೇಷಣವಾದ ಶಬ್ದ, ದೇಹ ಪುಲ್ಲಿಂಗ ಪ್ರಥಮ ಏಕ, ನಿರ್ಹರಿಯತಾಂ ಶೃಂಹರಣೆ ಕರ್ಮಣಿ ಲೋಟ್ ಪ್ರಥಮ ಏಕ ಇತಿ ಅವ್ಯಯ. ನಿರ್ಹರಿಯತಾಂ ನಿರ್ಹರಿಯೇತಾಂ ನಿರ್ಹರಿಯಂತಾಂ ಅಂತ ರೂಪ, ದೇಹ ನಿರ್ಹರಿಯತಾಂ ದೇಹವು ಸಂಸ್ಕರಿಸಲ್ಪಡಲಿ ಅಂತ ಅದರ ಅಭಿಪ್ರಾಯ. ಮೇಘ ಅವ್ರು ಹೇಳಿ, ಹರಯೋ ಹನುಮನ್ನುನ್ನ ಹರಯೋ ಹನುಮನ್ನುನ್ನ ಹರಯೋ ಹನುಮನ್ನುನ್ನ ಘೃತಗಂಧಾನುಪಾನಯನ್ ಘೃತಗಂಧಾನುಪಾನಯನ್ ಗಂಧಾದ್ಯುಪಾನಯನ್ 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 ರಾಜ್ಞೋ ನಿರ್ಹರಣಾಯಾಶು ತಾರೇಣ ಶಿಬಿಕಾ ಹೃತಾ ತಾರೇಣ ಶಿಬಿಕಾ ಹೃತಾ ತಾರೇಣ ಶಿಬಿಕಾ ಹೃತಾ ಹನುಮನ್ನುನ್ನ ಹನುಮಂತನಿಂದ ಪ್ರೇರಿತರಾದಂತಹ ಹರಯ ಇನ್ನುಳಿದ ನಲ ಮೈಂದ ವಿವಿಧ ನೀಲ ಸುಗ್ರೀವ ಅಂದ್ರೆ ಯಾರು ಇನ್ನೂ ಅನೇಕ ಜನ ಸುಷೇಣ ಮೊದಲಾದವರೆಲ್ಲ ಕಪಿಗಳು ಹರಯ ಘೃತಗಂಧಾದಿ ಉಪಾನಯನ್ ಘೃತಗಂಧಾದಿ ಘೃತ ಅಂದ್ರೆ ತುಪ್ಪ ಗಂಧ ಪರಿಮಳದ ಪದಾರ್ಥಗಳನ್ನು ಇನ್ನು ಇಂಥದ್ದೇ ಶರೀರದ ಮೇಲೆ ಇಟ್ಟು ದೇಹ ದಹನ ಮಾಡುವಾಗ ಬಳಸುವಂತಹ ಪದಾರ್ಥಗಳನ್ನೆಲ್ಲ ಗಂಧಾದಿ ರಾಜ್ಞ ನಿರ್ಹರಣಾಯ ಆಶು ಉಪಾನಯನ್ ರಾಜನ ಸಂಸ್ಕಾರದ ಕಾರ್ಯಕ್ಕಾಗಿ ಕೂಡಲೇ ಹತ್ತಿರಕ್ಕೆ ವಸ್ತುಗಳನ್ನೆಲ್ಲ ಹತ್ತಿರದಲ್ಲಿ ಜೋಡಿಸಿಟ್ರು, ಬೇಕಾದ ವಸ್ತುಗಳನ್ನೆಲ್ಲ ಸಿದ್ಧಪಡಿಸಿದ್ರು, ಗಂಧದ ಕಟ್ಟಿಗೆ ಚಂದನದ ಕಟ್ಟಿಗೆ ಏನೇನು ಯಜ್ಞಕ್ಕಾಗಿ, ಯಾಕಂದ್ರೆ ಅದು ಒಂದು
ಮರಣಂ ಅವಭೃತ, ಒಂದು ಮಹಾಯಜ್ಞ ಅದು. ಆ ಯಜ್ಞದಲ್ಲಿ ಶರೀರವನ್ನು ತ್ಯಾಗ ಮಾಡುವಾಗ ಪ್ರೀತಿಯಿಂದ ಅಷ್ಟನ್ನು ದೇವರು ಕೊಟ್ಟದ್ದನ್ನು ವಾಪಸ್ಸು ಕೊಡ್ತಾ ಇದ್ದೇನೆ, ಅದನ್ನ ಬೇರೆ ಸಮಯದಲ್ಲಿ ನಾವು ಹಾಗೆ ಈ ಶರೀರದಲ್ಲಿ ಅವನೇ ಕೊಡ್ಲಿಕ್ಕಿಲ್ಲ ಆ ಶರೀರವನ್ನ ಯಾರಿಗೂ. ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಥವಾ ಇನ್ನೇನು ಅನರ್ಥ ಮಾಡ್ಕೊಳ್ಳೋದು ಅವನಿಗೆ ರೈಟ್ಸ್ ಇಲ್ಲ. ಅದರ ಅನುಕೂಲತೆ ಇರುವುದು ಅವನ ಜೊತೆಗಿದ್ದ ಅವನ ಶಿಷ್ಯರು, ಅವನ ಮಕ್ಕಳು ಅಥವಾ ಅವನ ಬಂಧುಗಳು, ಇನ್ಯಾರಿಗಾದ್ರೂ ಅದನ್ನ ಆ ಯಜ್ಞವನ್ನ ನಡೆಸಲಿಕ್ಕಿರುವುದು ಅವಕಾಶ. ಇದು ಯುದ್ಧದಲ್ಲಿ ಆಗುವಾಗ ವೀರಮರಣ ಆದ್ರಿಂದಾಗಿ ಅದನ್ನ ಸುಸಂಬದ್ಧವಾದ ಸಾವು ಅಂತಾನೆ ಪರಿಗಣಿಸ್ತಾರೆ. ರಾಜ್ಞ ವಾಲಿನಃ ನಿರ್ಹರಣಾಯ ಸಂಸ್ಕಾರಾಯ ಆಶು ಕೂಡಲೇ ಶೀಘ್ರತರಂ ಶೀಘ್ರತಯ ಉಪಾನಯನ್, ಎಲ್ಲವನ್ನು ಹೊತ್ತು ತಂದ್ರು. ತಾರೇಣ ಶಿಬಿಕಾ ಆಹೃತ, ತಾರಾ ಅಂತ ಸುಷೇಣನ ಮಗಳು, ಆ ಸುಷೇಣನಿಗೆ ಇನ್ನೊಬ್ಬ ಮಗ ಇದ್ದ, ಅವನ ಹೆಸರು ತಾರಾ. ತಾರ ಮತ್ತು ತಾರಾ, ತಾರಾ ಮಗಳಾದ್ರೆ ತಾರ ಅಂಗದನ ಮಾಮ, ಅವನು ಶಿಬಿಕೆಯನ್ನ ತಂದ ಚಟ್ಟ ದೇಹವನ್ನ ಹಾಸಿ ಹೊರ್ಲಿಕ್ಕಾಗುವುದಕ್ಕೆ, ಸಂಸ್ಕಾರಕ್ಕೆ ಎಲ್ಲಿಗೆ ಜಾಗಕ್ಕೆ ಕೊಂಡೊಯ್ಬೇಕು ಅಲ್ಲಿಗೆ ಕೊಂಡೊಯ್ಯುವುದಕ್ಕಾಗಿ, ವಾಲಿಯನ್ನ ಹೊತ್ತೊಯ್ಯುವುದಕ್ಕಾಗಿ ಕಿಷ್ಕಿಂಧೆಯಿಂದ ಹೊತ್ತು ತಂದ. ಹರಿಹಿ ಹರಿ ಹರಯ ಪುಲ್ಲಿಂಗ ಪ್ರಥಮ ಬಹು, ಹನುಮತ್ ನುನ್ನ ಹನುಮನ್ ನುನ್ನ ಹನುಮತಾ ನುನ್ನ ಅಂತ ಸಮಾಸದ ವಿಗ್ರಹ. ಹನುಮನ್ ಹನುಮತ್ ನುನ್ನ ಹನುಮನ್ ನುನ್ನ ಅನ್ನುವುದು ಹನುಮಂತನ, ಹನುಮತ್ ಅನ್ನುವ ಶಬ್ದಕ್ಕೆ ನುನ್ನ ಅನ್ನುವ ಶಬ್ದ ಇದ್ದದ್ರಿಂದ ಅನುನಾಸಿಕ ಸಂಧಿ ತಕಾರಕ್ಕೆ ನಕಾರ ಬಂದು ಹನುಮನ್ ನುನ್ನ ಅಂತ ಆಗಿದೆ. ನುನ್ನ ಪುಲ್ಲಿಂಗ ಪ್ರಥಮ ಬಹು, ಹನುಮತ ಅಂತ ತೃತೀಯ ವಿಭಕ್ತಿ ಆದ್ರಿಂದಾಗಿ ತೃತೀಯ ತತ್ಪುರುಷ. ಘೃತಗಂಧಾದ್ಯುಪಾನಯನ್ ಘೃತ ಘೃತ ಘೃತಂಚ ಗಂಧ ಚ ಘೃತಗಂಧೌ ಘೃತಗಂಧೌ ಆದಿ ಯಸ್ಯ ತತ್ ಘೃತಗಂಧಾದಿ ಉಪಾನಯನ್ ನೀನ್ ಪ್ರಾಪಣೆ ಲಂಗ್ ಉಪ ಉಪಸರ್ಗ ಪೂರ್ವಕಾತ್ ಆ ಅಂಗ ಉಪಸರ್ಗ ಪೂರ್ವಕಾತ್ ಲಂಗ್ ಪ್ರಥಮ ಬಹು. ರಾಜ್ಞ ಷಷ್ಠಿ ಏಕ ನಿರ್ಹರಣಾಯ ಪುಲ್ಲಿಂಗ ಚತುರ್ಥಿ ಏಕ ಆಶು ಅವ್ಯಯ ತಾರೇಣ ತೃತೀಯ ವಿಭಕ್ತಿ ಏಕವಚನ ಶಿಬಿಕಾ ಸ್ತ್ರೀಲಿಂಗ ಪ್ರಥಮ ಏಕ ಆಹೃತ ಆಹೃತ ತಕ ಅದು ತತ್ಪ್ರತ್ಯಯಾಂತ ಶಬ್ದ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಹದಿನೇಳನೇ ಶ್ಲೋಕ ಸಹನ ಅವರು ಹೇಳಿ. ದೇಹಮಂಗದ ಸುಗ್ರೀವೌ ದೇಹಮಂಗದ ಸುಗ್ರೀವೌ ಆರೋಪ್ಯ ಶಿಬಿಕಾಂ ಶುಭಾಂ ಶಿಬಿಕಾ ವಾಹಿಭಿರ್ಭೃತ್ಯೈ ನಿನ್ಯತೂ ರಾಜಭೂತಿಭಿ ದೇಹಮಂಗದ ಸುಗ್ರೀವೌ ಆರೋಪ್ಯ ಶಿಬಿಕಾಂ ಶುಭಾಂ ಶಿಬಿಕಾ ವಾಹಿಭಿರ್ಭೃತ್ಯೈರ್ ನಿನ್ಯತೂ ರಾಜಭೂತಿಭಿ. ಅಂಗದ ಮತ್ತು ಸುಗ್ರೀವ ಒಬ್ಬ ಅಪ್ಪ ಒಬ್ಬ ತಮ್ಮ ಒಬ್ಬ ಮಗ ಒಬ್ಬ ತಮ್ಮ ಇಬ್ರು ಕೂಡ ವಾಲಿನಃ ವಾಲಿಯ ಅಂಗದ ಸುಗ್ರೀವೌ ದೇಹಂ ಶಿಬಿಕಾಂ ಆರೋಪ್ಯ ಶುಭಾಂ ಶಿಬಿಕಾಂ ಆರೋಪ್ಯ ಶಿಬಿಕಾ ವಾಹಿಭಿಃ ಭೃತ್ಯೈಃ ರಾಜಭೂತಿಭಿಃ ನಿನ್ಯತುಃ.
ವಾಲಿ ಮತ್ತು ಸುಗ್ರೀವರು ಇಬ್ಬರೂ ಆ ವಾಲಿಯ ಶರೀರವನ್ನ ತುಂಬಾ ಚೆನ್ನಾಗಿ ಸಿದ್ಧಪಡಿಸಿದ, ಮಂಗಳಮಯವಾದ ದ್ರವ್ಯಗಳಿಂದಲೇ ಸಿದ್ಧಪಡಿಸಿದಂತಹ ಶಿಬಿಕೆಗೆ ಏರಿಸಿ ಶಿಬಿಕೆಯನ್ನ ಹೊತ್ತುಕೊಳ್ಳುವುದಕ್ಕಾಗಿಯೇ ಸಿದ್ಧರಾದ ಶಿಬಿಕಾವಾಹಿಗಳಾದ, ಶಿಬಿಕಾವಾಹಿಗಳು ಅಂತಂದ್ರೆ ನಾಲ್ಕು ದಿಕ್ಕುಗಳಲ್ಲಿ ಅದನ್ನ ಹೆಗಲು ಕೊಟ್ಟು ತಗೊಂಡು ಹೋಗುವವರು ಭೃತ್ಯರು. ರಾಜನಿಗೆ ಯಾವುದೆಲ್ಲ ಗೌರವ ಸೂಚಕವಾದಂತಹ ವಸ್ತುಗಳು, ಛತ್ರ, ಚಾಮರ, ತೋರಣ ಇತ್ಯಾದಿಗಳು ಬೇಕು, ಆ ಎಲ್ಲ ವೈಭವಗಳನ್ನು ಮುಂದಕ್ಕೆ ಹಿಡಿದುಕೊಂಡು ರಾಜಭೂತಿಭಿ ರಾಜನಿಗೆ, ನಾವು ಹೇಳುದಿಲ್ವಾ, ರಾಜಮರ್ಯಾದೆಯ ಜೊತೆಗೆ ಅಂತ್ಯ ಸಂಸ್ಕಾರವನ್ನು ನಡೆಸಿದರು. ಸರ್ಕಾರಿ ಗೌರವ ಅಂತ ಇವತ್ತು ಹೇಳ್ತೇವೆ ನಾವು. ಅಲ್ಲಿ ತುಕುಡಿ ಒಂದು ನಿಂತಿರುತ್ತೆ, ತಮ್ಮ ರೈಫಲ್ನಿಂದ ಗೌರವದ ಸೂಚಕವಾದ ಗುಂಡನ್ನ ಆಕಾಶದಲ್ಲಿ ಹಾರಿಸ್ತಾರೆ, ನಾಡಗೀತೆ ಹೇಳಿಸ್ತಾರೆ. ಅದು ಅಕಸ್ಮಾತ್ ವಿಶೇಷ, ಇನ್ನೂ ದೊಡ್ಡ ಸ್ತರದ ವ್ಯಕ್ತಿಗಳಾದ್ರೆ ಅವರು ಯುದ್ಧದಲ್ಲಿ ಭಾಗವಹಿಸಿ ಅಕಸ್ಮಾತ್ ಆಹುತರಾಗಿ ಆಹುತಿಯನ್ನು ಪಡೆದಿದ್ರೆ ಅವರು ಇಂಥ ವಿಶೇಷ ಸರ್ಕಾರದಿಂದ ಗುರುತಿಸಲ್ಪಟ್ಟ ಪ್ರಶಸ್ತಿಗಳಿಗೆ ಭಾಜನರಾಗಿದ್ರೆ ಅದರಲ್ಲಿ ಕೆಲವು ಅಂಶಗಳು ಜಾಸ್ತಿ ಇರ್ತವೆ. ಒಟ್ಟಂತೂ ರಾಜಗೌರವ ಅಂತನ್ನೋದು ಅದು ಆ ಕಾಲದಿಂದಲೂ ನಡೆದು ಬಂದದ್ದು. ಹಾಗಾಗಿ ರಾಜನಿಗೆ ಗೌರವವನ್ನು ಸೂಚಿಸುವ ಎಲ್ಲ ಕಾರ್ಯಗಳನ್ನು ಕೂಡ ವಾಲಿಯ ಶರೀರದ ಸಂಸ್ಕಾರದ ಹೊತ್ತಿಗೆ ಸುಗ್ರೀವ ನಡೆಸಿದ್ದಾನೆ. ಬೇಕಾದ ಎಲ್ಲ ಕಾರ್ಯವನ್ನು ಆದೇಶ ಕೊಟ್ಟು ಅವಕಾಶ ಮಾಡಿದ್ದಾನೆ. ದೇಹಂ ಅಂಗದ ಸುಗ್ರೀವೌ, ದೇಹಂ ದ್ವಿತೀಯ ವಿಭಕ್ತಿ ಏಕವಚನ, ಅಂಗದಷ್ಟ ಸುಗ್ರೀವಷ್ಟ ಅಂಗದ ಸುಗ್ರೀವೌ ದ್ವಂದ್ವ ಸಮಾಸ ದ್ವಿತೀಯ ಪ್ರಥಮ ವಿಭಕ್ತಿ ದ್ವಿವಚನ, ಆರೋಪ್ಯ ಲ್ಯಪ್ರತ್ಯಂತಮವೇಂ, ಶಿಬಿಕಾಂ ದ್ವಿತೀಯ ವಿಭಕ್ತಿ ಏಕವಚನ, ಶುಭಾಂ ದ್ವಿತೀಯ ವಿಭಕ್ತಿ ಏಕವಚನ ಸ್ತ್ರೀಲಿಂಗ, ಶಿಬಿಕಾವಾಹಿಭಿ ಶಿಬಿಕಾಂ ಓಢುಂ ಶೀಲಂ ಯೇಷಾಂ ಅಸ್ತಿ ಶಿಬಿಕಾಂ ವಾಹಿನಃ ತೈಹಿ ಶಿಬಿಕಾವಾಹಿಭಿ ಭೃತ್ಯೈಹಿ ಅನ್ನೋದಕ್ಕೆ ವಿಶೇಷಣ ಅದು. ಅದು ಸ್ತ್ರೀಲಿಂಗ ಪುಲ್ಲಿಂಗ ಪ್ರಥಮ ತೃತೀಯ ವಿಭಕ್ತಿ ಬಹುವಚನ, ಭೃತ್ಯೈಹಿ ವಾಹಿಭಿ ಭೃತ್ಯೈಹಿ ನಿನ್ಯತು ಮತ್ತೆ ನೀನ್ಯ ಪ್ರಾಪಣೆ ಲಿಟ್ ಪ್ರಥಮ ಬಹು ನಿನ್ಯೇ ನಿನ್ಯ ನಿನಾಯ ನಿನ್ಯತು ನಿನ್ಯು, ನಿಯತೆ ಇದ್ದಾಗ ಬೇರೆ ಆಗುತ್ತೆ, ನಯತಿ ಇದ್ದಾಗ ನಿನ್ಯತು ಅಂತ ರೂಪ ಆಗಿದೆ. ರಾಜಭೂತಿಭಿ ಅದು ನಿನ್ಯತೂ ರಾಜಭೂತಿಭಿ ಅಂತ ವಿಸರ್ಗಕ್ಕೆ ಊಕಾರ ದೀರ್ಘ ಬಂದಿದೆ. ಅದು ರೇಫದ ಪೂರ್ವದಲ್ಲಿ ವಿಸರ್ಗ ಇದ್ರೆ ಅದಕ್ಕೆ ದೀರ್ಘ ಬರುತ್ತೆ ಅಂತ ನಿಯಮ. ಅದರಿಂದಾಗಿ ಢ್ರಲೋಪೆ ಪೂರ್ವಸ ದೀರ್ಘೋಣ ನಿನ್ಯತೂ ಅಂತಾಗಿದೆ ಶಬ್ದ, ಅದು ನಿನ್ಯತು. ರಾಜಭೂತಿಭಿ ರಾಜ್ಞ ಯಾಹ ವಿಭೂತಯ ರಾಜ್ಞ ವಿಭೂತಯ ರಾಜ್ಞ ಯಾಹ ಭೂತಯ ರಾಜ್ಞ ರಾಜಭೂತಯ ತೈ ತಾಭಿಹಿ ರಾಜಭೂತಿಭಿ ಸ್ತ್ರೀಲಿಂಗ ತೃತೀಯ ವಿಭಕ್ತಿ ಬಹುವಚನ. ಇವತ್ತು ಇಷ್ಟು ಸಾಕು, ಮತ್ತೆ ನಾಳೆ ಇದರ ಮುಂದಿನ ಚಿಂತನೆಯನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತೇವೆ. ಎಲ್ಲರಿಗೂ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು.